ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ದೇವಿಕಾ ಜಾಜಿಯಲ್ಲೇ ನನ್ ಜೊತೆನೆ ಇದ್ಲಪ್ಪ, ನಾನು ಸಂಜೆ ಪೂಜೆ ಮಾಡ್ತಿದ್ದೆ, ಅವಾಗ ಸಮಯ ಸಜ್ಜಿ ಎಲ್ಲೋ ಓಡೋಗ್ಬಿಟ್ಲನ್ಸುತ್ತೆ. ಅಂದ್ರೆ ಜಾಜಿಲಿ ತಪ್ಸ್ಕೊಬಿಟ್ಲಾ? ಆ ಹುಡುಗಿ ಬಾಯ್ ಬಿಡೋ ತರ ಕಾಣಿಸ್ತಾ ಇಲ್ಲ. ಬಾಯ್ ಬಿಡ್ಸೋದು ಹೇಗಂತ ನಂಗೆ ಚೆನ್ನಾಗಿ ಗೊತ್ತು. ಏನ್ ನಡೀತಿದ ಇಲ್ಲಿ? ಯಾಕೆ ಆ ಹುಡುಗಿನ ಈಗ ಹೊರಗಡೆ ತಳಿದ್ಯಾ? ಚಿಕ್ಕಮ್ಮವ್ರು ಹೇಳಿದ್ರು ಹೊರಗಡೆ ತಳ್ಳು ಅಂತ, ಅದಕ್ಕೆ ತಿಳಿದೆ ಯಜಮಾನ್ರೆ. ಈಗ ತಾನೇ ಕಷ್ಟಪಟ್ಟು ಆ ಹುಡುಗಿನ ಕರ್ಕೊಂಡ್ ಬಂದಿದ್ದೀರಾ? ಬುದ್ಧಿ ಇಲ್ವೇನ ನಿನ್ಗೆ? ಇವಳಿಂದ ನಮ್ ಕೆಲ್ಸ ಆಗೋದಿದೆ, ಇವಳೆಲ್ಲೂ ಹೋಗ್ದೇ ಹಂಗ್ ನೋಡ್ಕೊಬೇಕು. ಇನ್ಮೇಲೆ ಯಾರು ಕೇಳಿದ್ರು ಅಷ್ಟೇ, ಇವಳ ಬಗ್ಗೆ ಏನೇ ನಿರ್ಧಾರ ತಗೋಬೇಕು ಅಂದ್ರೆ ಅದು ನನ್ನ ಕೇಳೇ ತಗೋಬೇಕು. ಅರ್ಥ ಆಯ್ತೇನೋ? ಅವಳು ನೇಳ್ಸಿ ಒಳಗಡೆ ಕರ್ಕೊಂಡೋಗು. ಯಾರು ನೀವು? ಎಲ್ಲಿಂದ ಬಂದಿದ್ದೀರಾ? ಯಾರು ಬೇಕಾಗಿತ್ತು? ನಾವು ಭಟ್ರೆ, ನಾನು ಹೇಳ್ತೀನಿ. ನಮಸ್ಕಾರ ಸ್ವಾಮಿ, ನಾವು ಅಡುಗೆ ಮಾಡೋ ಜನ, ಉದ್ಯೋಗ ಹುಡ್ಕೊಂಡು ಊರು ರಲಿತಾ ಇದ್ವಿ. ದಾರಲ್ಲಿ ಬರ್ತಾ ಯಾರೋ ಒಬ್ರು ಇಲ್ಲಿ ರುದ್ರಪ್ಪ ಅಂತ ದೊಡ್ಡ ಮನುಷ್ಯದಾರೆ, ಅವ್ರ ಹತ್ರ ಹೋದ್ರೆ ಖಂಡಿತ ಕೆಲಸ ಸಿಗುತ್ತೆ ಅಂದರು. ಅದಕ್ಕೆ ನಿಮ್ಗೆ ನುಡ್ಕೊಂಡು ಬಂದ್ವಿ ಅಲ್ವಾ ಭಟ್ರೆ? ಹಾಂ ಹಾಂ, ದಯವಿಟ್ಟು ಒಂದು ಉದ್ಯೋಗ ಕೊಟ್ಟು ಪುಣ್ಯ ಕಟ್ಕಳಿ ಸ್ವಾಮಿಗಳೇ. ಸದ್ಯಕ್ಕೆ ನಮ್ಗೆ ಯಾವ ಕೆಲಸದವರು ಬೇಡ, ನೀವು ಹೋಗ್ತಾ ಇರಿ. ನಿಮ್ಮ ಮನೇಲಿ ತುಂಬ ಜನ ಇದ್ದಂಗಿದ್ದೀರಾ, ಎಲ್ರಿಗೂ ನಾವೇ ಅಡುಗೆ ಮಾಡಾಕ್ತೀವಿ. ಅದರಲ್ಲೇ ಎರಡು ತೂಟ ನಾವು ಮಾಡ್ಕೋತೀವಿ. ಮಲ್ಕೊಳ್ಳೋದಿಕ್ಕೂ ಅಷ್ಟೇ, ಒಂದು ನಾಲ್ಕಡಿ ಜಾಗ ಕೊಟ್ರೆ ಸಾಕು, ಅಲ್ಲೇ ಮಲ್ಕೋತೀವಿ. ಒಂದು ಕೆಲಸ ಕೊಡಿ ಸ್ವಾಮಿಗಳ. ಅಡುಗೆಗೆ ಇಬ್ಬಿಬ್ರಿ ಯಾಕೆ? ಇವರೇ ಮುಖ್ಯ ಅಡುಗೆ ಭಟ್ರು, ಇವ್ರಿಗೆ ತರಕಾರಿ ಹೆಚ್ಕೊಡೋದು, ರುಬ್ಬೋದು, ತುರಿಯೋದು ಎಲ್ಲ ನಾನೇ ಮಾಡ್ಕೊಡೋದು, ಇವ್ರ ಸಹಾಯಕ. ಸರಿ ಸರಿ, ಮಾತಾಡೋಣ, ಸ್ವಲ್ಪ ತಿಲ್ಲೇ ನಿಂತೀರಿ. ರಾಮಕೃಷ್ಣ,
ಅಮ್ಮನವ್ರೆ. ಶಿವರುದ್ರ ಹೇಳಿ ಕಳ್ಸದ್ನ? ಹೌದು ಅಮ್ಮನವ್ರೆ, ಬರ್ಬೇಕಂತೆ. ಜಾಜಿ ಸಿಕ್ಕದ್ಲ? ಹೌದು. ಜಾಜಿಗೆ ಎಂಥ ಪರಿಸ್ಥಿತಿ ಬಂತು ನೋಡು, ಹೇಗೆ ನಡೆಸ್ಕೋತಿದ್ದಾರೆ ಈ ಮನೆಯವರು. ಯಾರು ದಾಂಡಿಗ ದರ ದರ ಎಳ್ಕೊಂಡು ಬಂದು ನನ್ನ ಮಗಳನ್ನು ನನ್ನ ಕಣ್ಣು ಮುಂದೆನೆ ನೂಕದ? ಅವಳು ಅಸಹಾಯಕತೆಯಿಂದ ನನ್ನ ಕಡೆ ನೋಡಿದ್ಲು. ನಾನು ಏನು ಮಾಡಲಾರ್ದೆ ಕೈ ಚೆಲ್ಲಿ ನಿಂತಿದ್ದೆ. ಅಪ್ಪ ಅನ್ನಿಸ್ಕೊಳ್ಳೋ ಯೋಗ್ಯತೆನೆ ನನಗಿಲ್ಲ. ಅಪ್ಪ ದಯವಿಟ್ಟು ಸಮಾಧಾನ ಮಾಡ್ಕೋ, ನಾವೀಗಿರೋದು ಇನ್ನೊಬ್ರ ಮನೆಯಲ್ಲಿ. ಬೇರೆಯವ್ರ ಮನೆಯಲ್ಲಿ ನಮ್ಮ ಕಣ್ಣಿಗೆ ಸಾಂತ್ವನ ಹೇಳೋರು ಯಾರು ಇರಲ್ಲ ಅಪ್ಪ. ಇದನ್ನೆಲ್ಲ ನಾನು ನಿನಗೆ ಹೇಳ್ಕೊಡ್ಬೇಕಾ? ದಯವಿಟ್ಟು ಸಮಾಧಾನ ಮಾಡ್ಕೋ ಅಪ್ಪ, ಧೈರ್ಯ ತಂದ್ಕೋ. ಹೇಗೋ ಧೈರ್ಯ ತಂದ್ಕೊಳ್ಳೋದು? ನಮ್ಮ ಮಗಳು ಜಾಜಿ ಅಮ್ಮನವ್ರು ಕರುಣಿಸಿದ ಮಗಳು. ನಾವು ಸುಂದರಿನ ಕಳ್ಕೊಂಡು ಬದುಕಿನ ಭರವಸೆನೆಲ್ಲ ಕಳ್ಕೊಂಡಿದ್ದಾಗ ನಮ್ಮ ಬದುಕಕ್ಕೆ ಬಂದವಳು ಜಾಜಿ. ನನಗೆ ಸುಂದರಿ ಬೇರೆ ಅಲ್ಲ, ಜಾಜಿ ಬೇರೆ ಅಲ್ಲ ಕಣು. ಪಾಪ ಆ ಹುಡುಗಿ ನಮ್ಮನೆಗೆ ಬಂದು ದಿವಸದಿಂದ ಒಂದು ದಿನ ನೆಮ್ಮದಿಯಾಗಿಲ್ಲ. ಸಾಲದಕ್ಕೆ ಆ ರಾಕ್ಷಸರ ಕೂಟ ಅವಳ ಹಿಂದೆ. ಯಾವ ಕ್ಷಣ ಏನು ಮಾಡಿಬಿಡ್ತಾರೋ ಅನ್ನೋ ಭಯದ ನೆರಳಲ್ಲೇ ಬದುಕಿದೆ. ವಿದ್ಯಾ, ಅವಳು ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅನ್ನೋ ಭಯ ಶುರುವಾಗ್ಬಿಟ್ಟಿದೆ ಕಣು. ಸತ್ಯಕ್ಕೆ ನಾವು ಸುಮ್ಮನಿರೋದೇ ವಾಸಿನಪ್ಪ. ಅವಳಿಗೇನು ಅಪಾಯ ಆಗ್ದಂಗೆ ನೋಡ್ಕೊಳ್ಳೋದಕ್ಕೆ ನಾವಿಲ್ವಾ? ನಾವೀಗಿರೋದು ರುದ್ರಪ್ಪನ ಮನೆಯಲ್ಲಿ. ಇಲ್ಲಿ ಗೋಡೆಗಳಿಗೂ ಕಿವಿರ್ತವೆ. ನಾವಿಬ್ರು ಹೀಗೆ ಮಾತಾಡೋದು ಕೇಳಿಸ್ಕೊಂಡ್ರೆ ನಮಗೂ ಜಾಜಿಗೂ ಏನು ಸಂಬಂಧ ಇದೆ ಅಂತ ಅವ್ರು ಅನುಮಾನ ಪಡಲ್ವಾ? ಏನು ಯೋಚನೆ ಮಾಡ್ಬೇಡಪ್ಪ. ದೇಶಿಕರು ಹೇಳಿಲ್ವಾ ಅಮ್ಮನವರೇ ಜಾಜಿನ ಇಲ್ಲಿ ಕರೆಸ್ಕೊಂಡಿದ್ದಾರೆ ಅಂತ? ಅಮ್ಮನವರೇ ಕಾಪಾಡ್ತಾರೆ, ಧೈರ್ಯ ತಗೋ. ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದಾರೆ ಇಬ್ರು? ಎಲ್ರಿಗೂ ಕಾಫಿ ಬೇಕಂತೆ, ಬೇಗ ಮಾಡ್ಕೊಂಡು ತಂದ್ರಿ. ಕೂತ್ಕೋ ಬಂಗಾರಿ. ಕೂತ್ಕೋ.
ಇನ್ಮೇಲೆ ಬಂಗಾರಿಗೆ ಈ ತರ ಲೋಟದಲ್ಲಿ ಕೊಡೋ ಹಾಗಿಲ್ಲ. ಬೆಳ್ಳಿ ಲೋಟದಲ್ಲೇ ಕೊಡ್ಬೇಕು. ರಾಮಕೃಷ್ಣ, ಬೆಳ್ಳಿ ಲೋಟ ತಗೊಂಬ. ಯಾರ್ಯಾರಿಗೋ ಬೆಳ್ಳಿ ಲೋಟದಲ್ಲಿ ಕೊಡ್ಬೇಕು ಅಂತೀಯಲ್ಲಮ್ಮ. ಇವನ್ ಯಾರು ಅಲ್ಲ ಅಪ್ಪ, ಇವನ್ ಯಾರು ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ತಗೊಳ್ಳಿ ಅಮ್ಮರ. ತಗೋ, ಬಂಗಾರಿಗೆ ಕೊಡು. ತಗೋ ಬಂಗಾರಿ. ಕುಡಿ, ಇಲ್ಲಿಂದ ನಿನ್ನ ಅದೃಷ್ಟನೇ ಬದಲಾಗುತ್ತೆ. ಒಳಗಡೆ ಒಬ್ಳು ದಾಸಿ ಇದ್ದಾಳೆ ಜಾಜಿ ಅಂತ, ಅವಳು ಕೊಟ್ರ? ಇನ್ನೂ ಇಲ್ಲ, ಈಗ ಹೋಗ್ತಾ ಇದ್ದೀನಿ. ಇರು, ಅವಳಿದ್ದಲ್ಲೇ ಹೋಗಿ ಉಪಚಾರ ಮಾಡಕ್ಕೆ, ಅವಳೇನ್ ಮಹಾರಾಣಿ ಅಲ್ಲ. ರಾಮಕೃಷ್ಣ, ಜಾಜಿನ್ ಕರ್ಕೊಂಡ್ ಬಾ. ಆಯ್ತಮ್ಮ. ಬರ್ತಾಳಲ್ಲ ಅವಳಿಗೆ ಇದನ್ ಕೊಡಿ. ನಾನೇ ಕೊಡ್ತೀನಿ.
ತಗೋ ಕುಡಿ. ಜಾಜಿ, ಈಗ ವಿಚಾರಿಸ್ಕೊಳ್ಳಿ ನೀವೇ, ಸತ್ಯ ಏನು ಅಂತ ಗೊತ್ತಾಗುತ್ತೆ. ವಿಚಾರಿಸ್ತೀನಿ ಶಿವರುದ್ರ, ವಿಚಾರಿಸ್ತೀನಿ. ಹೇಳ್ದೆ ಹೋದ್ರೆ ಇವಳ ನಾಲ್ಗೆ ಅಂತೂ ನನಗೇನು ಉಪಯೋಗಕ್ಕೆ ಬರಲ್ಲ, ಹಂಗೇನೆ ಬೇರೆಯವ್ರಿಗೂ ಉಪಯೋಗಕ್ಕೆ ಬರಬಾರ್ದು, ಹಂಗೆ ಮಾಡಾಕ್ಬಿಡ್ತೀನಿ. ಹೇಳೆ ಮಗ, ಜಾಜಿ ತಾನೇ ನಿನ್ನ ಹೆಸರು? ಚಕ್ರಾಪುರಿಲಿ ಪ್ರಸಾದ ಮಾಡ್ತಾನಲ್ಲ ಶೇಖ್ರಿ, ಅವ್ರ ಮನೇಲಿ ತಾನೇ ನಿನ್ನಿರೋದು? ಇರೋ ವಿಷಯ ಪೂರ್ತಿಯಾಗಿ ಹೇಳಿದ್ರೆ ಉಳ್ಕೋತ್ಯಾ, ಇಲ್ಲ ಅಂದ್ರೆ? ಅಲ್ಲ ಶಿವರುದ್ರಪ್ಪ, ಯಾಕೆ ಎದುರಿಸ್ತೀರ? ಹೆಣ್ಣು ಮಗ ಎದ್ರಕೊಂತೈತೆ ಹೇಳವ? ಎಲ್ಲಿ ಮಡಗಿದ್ಯಾ ಇಗ್ರ? ಎಲ್ಲೈತದು? ನನಗೇನೂ ಗೊತ್ತಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ಯಾಕೆ ಹಿಂಗೆ ಹಠ ಮಾಡ್ತೀಯ? ಹಠ ಮಾಡಿ ಅನಾವಶ್ಯಕವಾಗಿ ಅನಾಹುತ ತಂದ್ಕೊಂಬೇಡ. ಹೇಳ್ಬಿಡು ಚಿನ್ನ, ಇಗ್ರ ಎಲ್ಲಿ ಮಡಗಿದ್ಯಾ ಅಂತ. ಪ್ರೀತಿಯಿಂದ ಕೇಳಿದ್ರೆ ನಿನ್ನ ಬಾಯಿ ಬಿಡಲ್ಲ ಅಲ್ಲ ಬೊಗಳೆ. ಎಲ್ಲೇ ಆಗ್ರ, ರಕ್ತಕ್ಕೆ ಮಾತ್ರ ಬೆಲೆ. ನಾನೆಂಥವಳು, ನಾನೇನೇನು ಮಾಡಿದ್ದೀನಿ, ಎಂಥವ್ರೆಲ್ಲ ನನ್ನ ಕಾಲು ಕೆಳಗೆ ಬಿದ್ದು ಒತ್ತಾಡಿದ್ದಾರೆ ಅಂತ ಏನಾರು ಕೇಳಿಬಿಟ್ರೆ ನಿಂತ ಜಾಗದಲ್ಲೇ ಉಯ್ಕೊಂಬಿಡ್ತೀಯ. ಅದೆಲ್ಲ ಆಗಬಾರ್ದು ಅಂದರೆ ಈಗ ಕೊಟ್ಟುಬಿಡೋ.